ಕರಾವಳಿಯ ನಿರ್ದೇಶಕರಾದಂತಹ ದೇವರಾಜ್ ಪೂಜಾರಿ ನಿರ್ದೇಶಿಸಿರುವ ಮತ್ಸ್ಯಗಂಧ ಚಲನಚಿತ್ರ ಶುಕ್ರವಾರ ರಾಜ್ಯದಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ಕುಂದಾಪುರದ ಭಾರತ್ ಸಿನಿಮಾಸ್ ಮತ್ತು ಬೈಂದೂರು ಶಂಕರ ಟಾಕೀಸ್ನಲ್ಲಿ ಕೂಡ ಮತ್ಸ್ಯಗಂಧ ಚಿತ್ರದ ಪ್ರದರ್ಶನ ನಡೆಯಿತು. ಕರಾವಳಿ ಭಾಗದ ಜನರ ಜೀವನ ಪದ್ಧತಿ ಮತ್ತು ಮೀನುಗಾರರ ಬದುಕಿನ ಬಗ್ಗೆ ಕಥಾಹಂತರವನ್ನು ಹೊಂದಿರುವ ಮತ್ಸ್ಯಗಂಧ ಚಲನಚಿತ್ರ ಜನರ ಮನ ಗೆದ್ದಿದ್ದು ಸಿನಿಮಾ ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಕಾಂತಾರ ಚಿತ್ರದ ಮೂಲಕ ಸಿನಿ ರಸಿಕರ ಗಮನ ಸೆಳೆದಿದ್ದ ಬೈಂದೂರು ನಾಗರಾಜ್ ಪೂಜಾರಿ ನಟನೆಗೆ ಸ್ಥಳೀಯ ಸಿನಿ ರಸಿಕರು ಫಿದಾ ಆಗಿದ್ದಾರೆ. ಚಿತ್ರದ ಮುಖ್ಯ ತಾರಾಂಗಣದಲ್ಲಿ ಪೃಥ್ವಿ ಅಂಬರ್ ಜೊತೆಗೆ ಭಜರಂಗಿ ಲೋಕಿ, ನಾಗರಾಜ್ ಬೈಂದೂರು, ಪ್ರಶಾಂತ್ ಸಿದ್ಧಿ, ಶರತ್ ಲೋಹಿತಾಶ್ವ, ಮೈಮ್ ರಾಮದಾಸ್ ಸೇರಿದಂತೆ ಪ್ರತಿಭಾನ್ವಿತ ನಟರು ಕಾಣಿಸಿಕೊಂಡಿದ್ದಾರೆ. ಕನ್ನಡ ಪಿಕ್ಚರ್ ಅರ್ಪಿಸುವ ಸಹ್ಯಾದ್ರಿ ಪ್ರೊಡಕ್ಷನ್ ಬ್ಯಾನರ್ ಅಡಿ ಚಿತ್ರ ನಿರ್ಮಾಣ ಆಗಿರುವ ಈ ಚಿತ್ರವನ್ನು ಬಿಎಸ್ ವಿಶ್ವನಾಥ್ ಅವರು ನಿರ್ಮಿಸಿದ್ದಾರೆ. ಪ್ರಶಾಂತ ಸಿದ್ಧಿ ಸಂಗೀತ ಸಂಯೋಜಿಸಿದ್ದಾರೆ. ಪ್ರವೀಣ್ ಛಾಯಾಗ್ರಹಣವನ್ನು ನೀಡಿದ್ದು ಟೀಸರ್ ಹಾಗೂ ಮೇಕಿಂಗ್ ವಿಚಾರದಲ್ಲಿ ಸದ್ದು ಮಾಡ್ತಾ ಇರುವ ಮತ್ಸ್ಯಗಂಧ ರಾಜ್ಯದಾದ್ಯಂತ ಚಿತ್ರಮಂದಿರದಲ್ಲಿ ಪ್ರವೇಶಿಸಿದ್ದು ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ, ನಾನು ನಾಗರಾಜ್ ಬೈಂದೂರ್. ಇವತ್ತು ರಾಜ್ಯಾದ್ಯಂತ ನಮ್ಮ ಮತ್ಸ್ಯಗಂಧ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬೆಂಗಳೂರಲ್ಲೂ ಕೂಡ ನನಗೊಂದು 7-8 ಕಾಲ್ ಬಂತು. ಚೆನ್ನಾಗಿದೆ ರೆಸ್ಪಾನ್ಸ್, ಫಸ್ಟ್ ಹಾಫ್ ಸಕ್ಕತ್ತಾಗಿದೆ, ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ತುಂಬ ಖುಷಿ ಆಗ್ತಿದೆ. ಇವಾಗ ಮತ್ಸ್ಯಗಂಧ ಅಂತ ಯಾಕೆ ನಾವು ಈ ಸಿನಿಮಾಕ್ಕೆ ಇಟ್ವಿ ಅಂತಂದರೆ, ಮತ್ಸ್ಯ ಅಂದರೆ ಮೀನು, ಗಂಧ ಅಂದರೆ ನಾವು ಸುವಾಸನೆ ಅಂತ ಕಂಪೇರ್ ಮಾಡಿದ್ವಿ. ಈ ಕಂಪ್ಲೀಟ್ ಈ ಸಿನಿಮಾ ಬಂದುಬಿಟ್ಟು ಒಂದು ಮೀನಲ್ಲಿ ಹುಟ್ಟಿ ಮೀನಿಂದ ಶುರುವಾಗಿರುವಂಥ ಕತೆ ದೊಡ್ಡ ಲೆವೆಲಿಗೆ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಹೋಗ್ತಾ 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 ಬೇರೆ ಲೆವೆಲಿಗೆ ಹೋಗುತ್ತೆ. ಸೊ ಮತ್ಸ್ಯಗಂಧ ಅನ್ನುವಂಥ ಸಿನಿಮಾ ಕಂಪ್ಲೀಟ್ ಒಂದು ಒಂದು ಮೀನುಗಾರಿಕಾ ಸಮುದಾಯಕ್ಕೆ ಸೇರಿರುವಂಥ ಒಂದು ಕತೆ, ಮತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿರುವಂತಹ ಕತೆ. ಸೊ ಇದಕ್ಕೆ ಮತ್ಸ್ಯಗಂಧ ಅಂತ ಹೆಸರಿಟ್ಟಿದ್ದೀವಿ. ಮತ್ಸ್ಯಗಂಧದಲ್ಲಿ ನನ್ನ ಪಾತ್ರ ಏನು ಅಂತ ಬಂದರೆ ಲೋಕೇಶ್ ಕಾರ್ವಿ ಅಂತ ಒಂದು ಕ್ಯಾರೆಕ್ಟರ್. ನಾನೊಬ್ಬ ಒಂದು ಕಾರ್ವಿ ಸಮುದಾಯದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ನನ್ನ ವೃತ್ತಿ ಬಂದುಬಿಟ್ಟು ಮೀನುಗಾರಿಕೆ ಆದ್ರೂ ಕೂಡ ನಮ್ಮ ಊರಿಗೆ ಇರ್ಬೋದು, ನನ್ನ ಜನಗಳಿರ್ಬೋದು, ನನ್ನ ಫ್ರೆಂಡ್ಸಿಗಿರ್ಬೋದು ಸಮಸ್ಯೆ ಅಂತ ಬಂದರೆ ಮುಂದೆ ಹೋಗುವಂತಹ ವ್ಯಕ್ತಿ, ಮತ್ತು ಯಾರಿಗೆ ಏನೇ ಆದ್ರೂ ಹೋರಾಟ ಮಾಡುವಂತಹ ವ್ಯಕ್ತಿ, ಆ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಸೊ ಮತ್ಸ್ಯಗಂಧ ಸಿನಿಮಾನ ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು 100% ಇದೊಂದು ಥಿಯೇಟ್ರಿಕಲ್ ಸಿನಿಮಾ. ಯಾಕಂದರೆ ನಾವು ತೋರ್ಸೋಕೆ ಹೋಗಿರೋದು ಸಮುದ್ರನ. ಸಮುದ್ರನ ನೀವು ಯಾವುದೇ ಕಾರಣಕ್ಕೂ ಚಿಕ್ಕ ಮೊಬೈಲಲ್ಲಿ ಇರ್ಬೋದು, ಓ ಟಿ ಟಿಯಲ್ಲಿ ನೋಡಿದ್ರೆ ಆ ಫೀಲ್ ನಿಮ್ಗೆ ಬರೋಲ್ಲ. ದೊಡ್ಡದನ್ನು ದೊಡ್ಡದರಲ್ಲೇ ನೋಡಬೇಕು ಅಂತ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಒಳ್ಳೆ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಿ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಈ ಕತೆನ ನಾವು ಏನಕ್ಕೆ ಚೂಸ್ ಮಾಡ್ಕೊಂಡಿತ್ತು ಅಂತಂದರೆ, ನಾವು ಕತೆ ಆರಿಸ್ಕೋಬೇಕಾದ್ರೆ ಒಂದಿಷ್ಟು ಕಡೆ ತಿರುಗಾಡ್ತಾ ಇರುತ್ತೆ. ಅದೇ ಸೇಮ್ ಟೈಮಲ್ಲಿ ನಾವು ಹೊನ್ನವರ ಅಂತ ಒಂದು ಪ್ಲೇಸಿಗೆ ಹೋಯಿತು. ಹೊನ್ನವರ ಅಂತ ಪ್ಲೇಸಿಗೆ ಹೋದಾಗ ಅಲ್ಲಿ ಮೀನುಗಾರರ ಬಗ್ಗೆ ನಾವು ಕೇಳಿದ್ದೀವಿ, ಬಟ್ ಅವ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ಸೊ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅವ್ರ ಜೊತೆ ಬಲೆ ಎಳೆಯೋದಕ್ಕೆ ದೋಣಿ ಎಳೆಯೋದಕ್ಕೆಲ್ಲ ಹೋದ್ವಿ. ಅವಾಗ ಗೊತ್ತಾಯಿತು ಅವ್ರ ಕಷ್ಟ ಏನು ಅಂತೇಳಿ. ಅಂದರೆ ತುಂಬ ಜನ ಈ ಮಳೆಗಾಲದಲ್ಲಿ ಹೊರಗಡೆ ಹೋದರೆ ಅಥವಾ ಸಮುದ್ರಕ್ಕೆ ಫಿಶಿಂಗಿಗೆ ಹೋದರೆ ಅದರಲ್ಲಿ ಬರೋ ಅಂದರೆ 4 ಜನ ಹೋದರೆ ಬರೋದೊಂದು ಇಬ್ಬರು ಮಾತ್ರ ಬರ್ತಾರೆ, ಇನ್ನಿಬ್ಬರು ಬರೋದಿಲ್ಲ ಅಂತ. ಆ ಥರದ ತುಂಬ ಹಿಸ್ಟ್ರಿಗಳಿದೆ. ಸೊ ಮತ್ತು ಇವಾಗಿನ ಜನಗಳು ಈ ಗಾಂಜಾ ಮತ್ತು ಈ ಇದಕ್ಕೆಲ್ಲ ಅಡಿಕ್ಟ್ ಆಗಿರ್ತಿರ್ತಾರೆ. ಸೊ ಅದ್ರ ಬಗ್ಗೆ ಏನಾದರೂ ನಾವೊಂದು ಮೆಸೇಜ್ ಕೊಡಬೇಕು ಅಂತ ನಾನು ಮತ್ತು ನಮ್ಮ ಟೀಮ್, ನಮ್ಮ ಡೈರೆಕ್ಟರ್ ಎಲ್ಲ ಸೇರಿ ಕತೆ ಬರೆದ್ವಿ. ಕತೆನೂ ಅದ್ಭುತವಾಗಿ ಬಂದಿದೆ, ಸಿನಿಮಾನೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ದಯವಿಟ್ಟು ಈ ಕತೆನ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಕಂಪ್ಲೀಟ್ ಈ ಸಿನಿಮಾ ಬಂದುಬಿಟ್ಟು ಹೊನ್ನವರ ಭಾಗದಲ್ಲಿ ಶೂಟಿಂಗ್ ಆಗಿದೆ, ಮತ್ತು ಈ ಕರಾವಳಿ ಪ್ರದೇಶ ಎಲ್ಲ ಆಗಿದೆ. ಬೆಂಗಳೂರಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದೀವಿ. ಮೇನ್ ಕ್ಯಾರೆಕ್ಟರ್ ಬಂದುಬಿಟ್ಟು ನಮ್ಮ ಈ ಕತೆಗೆ ಹೀರೋ ಪೃಥ್ವಿ ಅಂಬರ್, ಮತ್ತು ಶರತ್ ಲೋಹಿತಾಶ್ವರ್ ಇದ್ದಾರೆ, ಭಜರಂಗಿ ಲೋಕಿ ಇದ್ದಾರೆ, ಮುನಿ ಅಂತಿದ್ದಾರೆ, ಪ್ರಶಾಂತ್ ಸಿದ್ಧಿ ಅಂತಿದ್ದಾರೆ, ಕಿರಣ್ ನಾಯ್ಕರು ಇದ್ದಾರೆ, ಪ್ರತಿಮಾ ನಾಯಕ್ ಇದ್ದಾರೆ, ನಮ್ಮ ಊರಿನ ಪ್ರತಿಭೆಗಳೆಲ್ಲರೂ ಎಲ್ಲ ಸೇರಿ ಸಿನಿಮಾ ಮಾಡಿದ್ದೀವಿ ಸರ್. ಬಜೆಟ್ ಸರ್ ಆಗಿದೆ ಸರ್, ಒಂದು 2-2.5 ಹತ್ರ ಆಗಿದೆ ಸರ್. ಫಿಲ್ಮ್ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ನೋಡುವಂಥ ಪಿಕ್ಚರ್, ಮತ್ತು ಕರಾವಳಿ ಭಾಗದವರು ಅತಿ ಹೆಚ್ಚಾಗಿ ನೋಡಲೇಬೇಕಾದಂಥ ಸಿನಿಮಾ ಇದು, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಸೂಪರ್ 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 ಇದೆ, ಸ್ಟೋರಿ ತುಂಬ ಒಳ್ಳೆಯದಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ, ಸೆನ್ಸೇಷನ್ ಸ್ಟಾರ್ಟ್ ಟು ಎಂಡ್ ತನಕ ಕ್ಯೂರಿಯಸ್ ಆಗಿ ನೋಡ್ಬೇಕು, ಹಾಗಿದೆ ಎಲ್ಲ ಚೆನ್ನಾಗಿ ಮಾಡಿದೆ. ತುಂಬ ಚೆನ್ನಾಗಿದೆ, ಒಂದು ಮೀನಿಂಗ್ ಇದೆ ಅದರಲ್ಲಿ. ಈ ರಾಜಕೀಯ ಅದು ಯೂಸ್ ಮಾಡೋ ಹುಡುಗರನ್ನ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಮೀನಿಂಗ್ ತುಂಬ ಚೆನ್ನಾಗಿದೆ. ಮೊದಲಿನಿಂದ ಕೊನೆ ತನಕ ತುಂಬ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಸೂಪರ್ 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 ಸರ್, ಸೂಪರ್ ಚೆನ್ನಾಗಿ, ಒಳ್ಳೆ ಮೂವಿ, ಒಳ್ಳೆ ಮೂವಿ, ಸಖತ್ತಾಗಿ ಸೂಪರ್ ಮೂವಿ. ಇಲ್ಲ ಅದು ಏನು ವಾಸ್ತವ ಕತೆ ಇದೆ ಈಗ ಮೀನುಗಾರರ ಪರಿಸ್ಥಿತಿ, ಯಾಕೆ ಹೇಳಿದರೆ ಮೀನುಗಾರರ ಹುಡುಗರು ಯಾರು ಮೀನುಗಾರರ ಮುಖಂಡರನ್ನ ಯಾರು ನಂಬ್ಕೊಳ್ತಾ ಇಲ್ಲ, ಯಾರೋ ಟೇಷನ್ ಅವ್ರನ್ನೋ ಅಥವಾ ಅಲ್ಲಿ ಯಾರೋ ಲಿಂಕ್ ಇದ್ದವ್ರನ್ನೋ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ಇತ್ತೀಚಿನ ಯುವ ಪೀಳಿಗೆ ಹೀಗೆ ಹೋಗ್ತಾ ಇದೆ ಅನ್ನೋದು ಕರಾವಳಿ ಭಾಗದ ಒಂದು ಇದು ಪರಿಸ್ಥಿತಿ. ಎಲ್ಲ ವಿಷಯಗಳನ್ನು ಒಂದಿಷ್ಟು ಸತ್ಯ ವಿಷಯಗಳನ್ನ ತೆರೆದಿಟ್ಟಾಗೆ
ಇದ್ರ ಮೇಲೆ ತಂದಿದ್ದಾರೆ. ಹಾಗಾಗಿ ಈ ವಿಷಯ ಇಟ್ಟುಕೊಂಡು ಕರಾವಳಿ ಭಾಗವನ್ನು ಇನ್ನಷ್ಟು ಈ ಒಂದು ಮಾರಕ ಸ್ಥಿತಿಯನ್ನು ಸರಿ ಮಾಡುವ ಪರಿಸ್ಥಿತಿ ಬಗ್ಗೆ ಸರ್ಕಾರ ಅಥವಾ ಬೇರೆ ಬೇರೆ ಕಾನೂನು ವ್ಯವಸ್ಥೆಗಳು ಸರಿಯಾಗಿ ಆಗಿ ಒಂದು ಮೀನುಗಾರರಿಗೂ ಅಂತ ಅಮಾಯಕರಿಗೆ ಸರಿಯಾಗುವಂಥ ದಾರಿ ಆಗಬೇಕನ್ನುವಂಥದ್ದು ನಮ್ಮ ಇಚ್ಛೆ. ತುಂಬ ಚೆನ್ನಾಗಿದೆ, ಸೂಪರ್ ಸ್ಟೋರಿ. ಯಾಕಂದೇಳಿದ್ರೆ ಪ್ರತಿಯೊಬ್ಬ ಮೀನುಗಾರ ನೋಡಬೇಕಾದಂಥ ಒಂದು ಸ್ಟೋರಿ ಇದು. ಫಿಲ್ಮ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೇವರಾಜ್ ಪೂಜಾರಿ ಅವರ ನಿರ್ದೇಶನದ ಎರಡನೇ ಸಿನಿಮಾ, ಜೊತೆಗೆ ನಮ್ಮ ಮ್ಯೂಸಿಕ್ನವರು ಕನ್ನಡ ಚಿತ್ರರಂಗಕ್ಕೊಂದು ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಸಿದ್ದಿಯವರು, ಪ್ರಶಾಂತ್ ಸಿದ್ದಿಯವರು. ತುಂಬ ಇಷ್ಟ ಆಯಿತು ಮ್ಯೂಸಿಕ್, ಜೊತೆಗೆ ಸಾಂಗ್ಸ್ ಇಷ್ಟ ಆಯಿತು. ಪ್ರಶಾಂತ್ ಸಿದ್ದಿಯವರನ್ನು ಹೆಚ್ಚಿನ ಸಿನಿಮಾದಲ್ಲಿ ಎಲ್ಲರೂ ಚಿತ್ರಪ್ರೇಮಿಗಳು ಒಬ್ಬ ಕಾಮಿಡಿಯನ್ ಆಗಿ ಅಥವಾ ಬೇರೆ ಬೇರೆ ಕ್ಯಾರೆಕ್ಟರಲ್ಲಿ ಕಂಡರೂ ಕೂಡ ಈ ಸಿನಿಮಾದಲ್ಲಿ ಅವರೊಳಗೊಬ್ಬ ಭಯಂಕರವಾದ ಖಳನಾಯಕ ಇದ್ದ ಅನ್ನೋದು ಖಾತ್ರಿ ಆಗುತ್ತೆ. ಖಂಡಿತ ಅವರು ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಆಮೇಲೆ ಟೋಟಲಿ ಎಲ್ಲ ಇಡೀ ಟೋಟಲಿ ಟೀಮ್ನವರು ಸಿನಿಮಾ ಕ್ಯಾರೆಕ್ಟ್ರು ಅಥವಾ ಸಿನಿಮಾ ಹೋದ ರೀತಿ ಒಂದು ಸಮಾಜಕ್ಕೆ ಈ ಒಂದು ಏನು ಅಮಲು ಪದಾರ್ಥದ ಸೇವನೆಯಿಂದ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಒಂದು ಮೆಸೇಜ್ ಮೂಲಕ ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹೌದು, ಥ್ಯಾಂಕ್ ಯು. ಹಾಂ, ತುಂಬ ಚೆನ್ನಾಗಿದೆ ಪಿಕ್ಚರ್. ಒಂದು ಸರ್ತಿ ಆದರೂ ನೋಡಲೇಬೇಕು ಎಲ್ಲರೂ. ಓಕೆ ಓಕೆ. ಟೋಟಲಿ ಓವರಾಲ್ ಸಿನಿಮಾ ಮತ್ಸ್ಯಗಂದ ಮುಗ್ಧ ಮೀನುಗಾರನ ಬದುಕಿನ ಬವಣೆಯನ್ನು ಬಿತ್ತರಿಸುವಂಥ ಒಂದು ಕಥಾ ಅಂದರೆ ಟೋಟಲಾಗಿ ಒಂದು ಕರಾವಳಿ ಭಾಗದ ಮಣ್ಣಿನ ಕತೆ, ಇಲ್ಲಿಯ ಸೊಗಡು, ಅದ್ಭುತವಾದ ಸ್ಕ್ರೀನ್ ಪ್ಲೇ ಕತೆ ಎಲ್ಲವೂ ಕೂಡ ಇದೆ. ಕನ್ನಡಿಗರ ಒಂದು ಮಣ್ಣಿನ ಸೊಗಡನ್ನು ಹಿಡಿದಾಗ ಕನ್ನಡಿಗರು ಯಾವತ್ತೂ ಕೂಡ ಕೈ ಬಿಡಲ್ಲ. ಆ ನಿಟ್ಟಿನಲ್ಲಿ ಕರಾವಳಿಯ ಇನ್ನೊಂದು ಅಂತ ಹೇಳಿದ್ರೆ ಪ್ರಶಾಂತ್ ಸಿದ್ದಿ ಮ್ಯೂಸಿಕ್ ಮಾಡಿರುವಂಥದ್ದು, ಮತ್ತು ಒಬ್ಬ ಸಿದ್ದಿ ಜನಾಂಗದ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಈಗ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವಂಥದ್ದು. ಟೋಟಲ್ ಓವರಾಲ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಸಿನಿಮಾ ಚೆನ್ನಾಗಿದೆ. ಉತ್ತರ ಕನ್ನಡ ಜನರ ದೈನಂದಿನ ಜೀವನ ಮತ್ತು ಅವರ ಒಂದು ಭಾಷೆಯ ಸೊಗಡನ್ನು ಭಾಳ ನೈಜವಾಗಿ ಚಿತ್ರೀಕರಿಸಿದ್ದಾರೆ. ಇಲ್ಲಿ ಭಾಳ ಸುಂದರವಾಗಿ ತೋರಿಸಿದ್ದಾರೆ. ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೂಪರ್ ಸೂಪರ್, ಒಳ್ಳೆ ಆ್ಯಕ್ಷನ್ ಚೆನ್ನಾಗಿದೆ. ಹೀರೋ ಅವರು ಆ್ಯಕ್ಟಿಂಗ್ ಮಾತ್ರ ಭಾಳ ತುಂಬ ತುಂಬ ಖುಷಿ ಆಯಿತು ನನಗೆ. ಒಂದಿಷ್ಟು ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಕೂಡ ಓಡೋಡು ಬಂದೆ ಫಸ್ಟ್ ಶೋನೇ ನೋಡಬೇಕಂತೇಳಿ. ಭಾಳ ಇಷ್ಟ ಆಯಿತು ಸಿನಿಮಾ. ಅದರಿಂದ ದಯವಿಟ್ಟು ಎಲ್ಲರು ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಬೇಕು. ಒಂದಿಷ್ಟು ಹುಡುಗರು ಮಾಡಿದ್ದಾರೆ, ಅದನ್ನು ಅವ್ರನ್ನೆಲ್ಲ ಒಂದು ಕೆಲಸ ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು.